ಸಖತ್ ಎಂಟರ್ಟೈನಿಂಗ್ ಸಿನಿಮಾ, ಎರಡು ಕಾಲ್ ಅವರ್ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ನಗ್ತೀರಾ. ದಯವಿಟ್ಟು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಎಲ್ಲ ಕಲಾವಿದರು ಕೂಡ ನಿಮ್ಮನ್ನ ಸಿಕ್ಕಾಪಟ್ಟೆ ನಗಿಸ್ತಾರೆ. ಆ್ಯಂಡ್ ಚಿಕ್ಕಣ್ಣ ಅವರು ಫಸ್ಟ್ ಸಿನಿಮಾ ನಾಯಕ ನಟರಾಗಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ. ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ, ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಅನಿಲ್ ಸರ್ ಅವರ ಒಂದು ನಿರ್ದೇಶನ ಇರ್ಬೋದು, ಆ್ಯಂಡ್ ಚಂದ್ರಮೋಹನ್ ಸರ್ ಅವರ ಒಂದು ಕತೆ ಇರ್ಬೋದು, ಆ್ಯಂಡ್ ಉಮಾಪತಿ ಸರ್ ಲಕ್ಕಿಯಸ್ಟ್ ಬ್ಯಾನರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ರಿಲೀಸ್ ಮಾಡಿರೋಂಥ, ಅವ್ರು ನಿರ್ಮಾಣ ಮಾಡಿರೋಂಥ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಅದೇ ಸಾಲಿಗೆ ಉಪಾಧ್ಯಕ್ಷ ಕೂಡ ಸೇರ್ಕೊಂಡಿದೆ. ಆ್ಯಂಡ್ ಚಿಕ್ಕಣ್ಣ ಅವರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾಡ್ನರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ಕೊಂಬಿಡಿ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಿಕ್ಕಣ್ಣ ಇಲ್ಲಿವರೆಗೂ ಕಾಮಿಡಿಯಾಗಿ ಗೆದ್ದಿದ್ರು, ಇವಾಗ ಹೀರೋ ಆಗಿ ಗೆದ್ದಿದ್ದಾರೆ. ಲೈಫಲ್ಲಿ ಮತ್ತು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕಂತೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೇಕಂದ್ರೆ ನನ್ನ ಅನಿಲ್ ಬಗ್ಗೆ ಹೇಳಬೇಕು, ನನ್ನ ಡಾರ್ಲಿಂಗ್ ಬಗ್ಗೆ. ತುಂಬ ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಇಡೀ ಸಿನಿಮಾ ನಗಿಸ್ತಾ ಹೋಗ್ತಾರೆ. ಅಂದರೆ ಯಾವ ರೀತಿ ಹೋಗುತ್ತೆ ಸಿನಿಮಾ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ ಸಿನಿಮಾ. ತುಂಬ ಒಳ್ಳೆ ಡೈಲಾಗ್ಸು, ಅಂದರೆ ರೈಟಿಂಗು ಮತ್ತು ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೆ ಚಿಕ್ಕಣ್ಣಂದು ಉಪಾಧ್ಯಕ್ಷ, ಮತ್ತು ನಾರಾಯಣ ಮತ್ತು ಅಂಜು, ಮಾರ್ಗರೇಟ್ ಮತ್ತು ರಾಮಾಚಾರಿ ಇಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ. ಮತ್ತು ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ, ಇವರು ಅರ್ಜುನ್ ಜನಿ ಅವರು ಮಾಡಿರೋಂಥದ್ದು. ಸಖತ್ ಎಂಟರ್ಟೈನಿಂಗ್ ಸಿನಿಮಾ, ಎರಡು ಕಾಲ್ ಅವರ್ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ನಗ್ತೀರಾ. ದಯವಿಟ್ಟು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಎಲ್ಲ ಕಲಾವಿದರು ಕೂಡ ನಿಮ್ಮನ್ನ ಸಿಕ್ಕಾಪಟ್ಟೆ ನಗಿಸ್ತಾರೆ. ಆ್ಯಂಡ್ ಚಿಕ್ಕಣ್ಣ ಅವರು ಫಸ್ಟ್ ಸಿನಿಮಾ ನಾಯಕ ನಟರಾಗಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ. ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ, ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಅನಿಲ್ ಸರ್ ಅವರ ಒಂದು ನಿರ್ದೇಶನ ಇರ್ಬೋದು, ಆ್ಯಂಡ್ ಚಂದ್ರಮೋಹನ್ ಸರ್ ಅವರ ಒಂದು ಕತೆ ಇರ್ಬೋದು, ಆ್ಯಂಡ್ ಉಮಾಪತಿ ಸರ್ ಲಕ್ಕಿಯಸ್ಟ್ ಬ್ಯಾನರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ರಿಲೀಸ್ ಮಾಡಿರೋಂಥ, ಅವ್ರು ನಿರ್ಮಾಣ ಮಾಡಿರೋಂಥ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಅದೇ ಸಾಲಿಗೆ ಉಪಾಧ್ಯಕ್ಷ ಕೂಡ ಸೇರ್ಕೊಂಡಿದೆ. ಆ್ಯಂಡ್ ಚಿಕ್ಕಣ್ಣ ಅವರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾಡ್ನರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ಕೊಂಬಿಡಿ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಿಕ್ಕಣ್ಣ ಇಲ್ಲಿವರೆಗೂ ಕಾಮಿಡಿಯಾಗಿ ಗೆದ್ದಿದ್ರು, ಇವಾಗ ಹೀರೋ ಆಗಿ ಗೆದ್ದಿದ್ದಾರೆ. ಲೈಫಲ್ಲಿ ಮತ್ತು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕಂತೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೇಕಂದ್ರೆ ನನ್ನ ಅನಿಲ್ ಬಗ್ಗೆ ಹೇಳಬೇಕು, ನನ್ನ ಡಾರ್ಲಿಂಗ್ ಬಗ್ಗೆ. ತುಂಬ ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಇಡೀ ಸಿನಿಮಾ ನಗಿಸ್ತಾ ಹೋಗ್ತಾರೆ. ಅಂದರೆ ಯಾವ ರೀತಿ ಹೋಗುತ್ತೆ ಸಿನಿಮಾ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ ಸಿನಿಮಾ. ತುಂಬ ಒಳ್ಳೆ ಡೈಲಾಗ್ಸು, ಅಂದರೆ ರೈಟಿಂಗು ಮತ್ತು ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೆ ಚಿಕ್ಕಣ್ಣಂದು ಉಪಾಧ್ಯಕ್ಷ, ಮತ್ತು ನಾರಾಯಣ ಮತ್ತು ಅಂಜು, ಮಾರ್ಗರೇಟ್ ಮತ್ತು ರಾಮಾಚಾರಿ ಇಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ. ಮತ್ತು ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ, ಇವರು ಅರ್ಜುನ್ ಜನಿ ಅವರು ಮಾಡಿರೋಂಥದ್ದು. ಥ್ಯಾಂಕ್ ಯು. ಗುಡ್ ಲಕ್.